ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಲಾಡು ತಯಾರಿಕಾ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತದ್ದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಲಾಡು ತಯಾರಿಕಾ ಕೊಠಡಿಯಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ತಿಕೊಂಡಿತ್ತು ಮಹದೇಶ್ವರ ದೇಗುಲದ ಹಿಂಭಾಗದಲ್ಲಿರುವಂತಹ ಕೊಠಡಿಯಲ್ಲಿ ಈ ಅವಘಡ ಸಂಭವಿಸಿದೆ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ನೌಕರರು ಓಡೋಡಿ ಬಂದಿದ್ದಾರೆ ಅಲ್ಲಿಂದ ಎಣ್ಣೆ ಜಿಡ್ಡಿನಿಂದ ಬೆಂಕಿ ಹೊತ್ತಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆದಂತಹ ಅಗ್ನಿ ಅವಘಡ ಇದು ಲಾಡು ತಯಾರಿಕಾ ಕೊಠಡಿಯಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ ಈ ಮಹದೇಶ್ವರ ದೇಗುಲದ ಬೆಟ್ಟ ಇದೆಯಲ್ಲ ಅದರ ಹಿಂಭಾಗದಲ್ಲಿರುವಂತಹ ಕೊಠಡಿ ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದೆ ನೋಡಿ ಹೇಗೆ ಬೆಂಕಿ ಧಗಧಗಿಸ್ತಾ ಇದೆ ಅಂತ ಹೇಳಿ ಇದೇ ಕೊಠಡಿಯಲ್ಲಿಯೇ ಲಾಡುವನ್ನು ತಯಾರು ಮಾಡಲಾಗ್ತಾ ಇತ್ತು ರಾಜ್ಯದ ಮೂಲೆ ಮೂಲೆಯಿಂದ ಹೊರ ರಾಜ್ಯದಿಂದ ಬಂದಂತಹ ಭಕ್ತರಿಗೆ ಪ್ರಸಾದವನ್ನು ಕೊಡ್ತಿದ್ರಲ್ಲ ಲಾಡು ರೂಪದಲ್ಲಿ ಅದು ತಯಾರಾಗ್ತಾ ಇದ್ದಂತಹ ಕೊಠಡಿ ಇದು ಏಕಾಏಕಿಯಾಗಿ ಬೆಂಕಿ ಕಾಣಿಸಿಕೊಂಡಿದೆ ಈ ಎಣ್ಣೆಯ ಜಿಡ್ಡಿನಿಂದ ಬೆಂಕಿಯ ವ್ಯಾಪ್ತಿ ಜಾಸ್ತಿ ಆಗಿರುವಂತಹದ್ದು ಧಗಧಗಿಸ್ಲಿಕ್ಕೆ ಬೆಂಕಿ ಧಗಧಗಿಸ್ಲಿಕ್ಕೆ ಈ ಎಣ್ಣೆ ಜಿಡ್ಡೆ ಕಾರಣ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಪ್ರಾಥಮಿಕವಾಗಿ ಇನ್ನು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂತಹ ಸಿಬ್ಬಂದಿಗಳೆಲ್ಲರೂ ಕೂಡ ಬೆಂಕಿ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಹೊರಗೋಡ್ ಬಂದಿದ್ದಾರೆ ದಟ್ಟವಾದಂತಹ ಕಪ್ಪು ಹೊಗೆ ಇಡೀ ಪ್ರದೇಶವನ್ನು ಆವರಿಸಿಕೊಂಡಿತ್ತು ಎರಡು ವಿಷುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ಲಾಡು ತಯಾರಿಕಾ ಘಟಕದಲ್ಲಾದಂತಹ ಅಗ್ನಿ ಅವಘಡ ಇದು ಬೆಂಕಿಯ ವ್ಯಾಪ್ತಿ ಏನಿದೆ ಎಣ್ಣೆ ಜಿಡ್ಡಿನಿಂದ ವಿಸ್ತರಿಸಿಕೊಂಡಿದೆ ಸಂಪೂರ್ಣವಾಗಿ ಬೆಂಕಿ ಆವರಿಸಿಕೊಳ್ತಾ ಇದ್ದ ಹಾಗೆ ದಟ್ಟದಾದ ಹೊಗೆ ಕೂಡ ಸಂಪೂರ್ಣವಾಗಿ ಧಗಧಗಿಸಿರುವಂಥದ್ದು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್ ಈ ಅಗ್ನಿ ಅವಘಡ ಕಾರಣ ಏನು ಏನ್ ಸಿಗ್ತಾ ಇದೆ ಪ್ರಾಥಮಿಕವಾಗಿ ಮಾಹಿತಿ ಅಂತ ಖಂಡಿತವಾಗಿಯೂ ಪ್ರೇಮ್ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂತ ಮಲೆ ಮಹದೇಶ್ವರ ಬೆಟ್ಟದ ಒಂದು ಲಾಡು ಕೌಂಟರ್ ಒಂದು ಲಾಡನ್ನ ತಯಾರು ಮಾಡ್ತಕ್ಕಂತ ಘಟಕದಲ್ಲಿ ಇದೀಗ ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂತ ಇದೀವಿ ಸುಮಾರು 20ಕ್ಕೂ ಹೆಚ್ಚು ಸಿಬ್ಬಂದಿ ಇಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದು ಪ್ರತಿನಿತ್ಯ ಕೂಡ ಅವ್ರು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಕಾಣ್ತಾ ಇದೀವಿ ಆದ್ರೆ ಏಕಾಏಕಿ ಒಂದು ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು ಬೆಂಕಿ ಕಾಣಿಸ್ಕೊಂಡ ತಕ್ಷಣವೇ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಹೊರ ಬಂದಿರತಕ್ಕಂಥದ್ದು ನಾವು ಕಾಣ್ತಾ ಇದೀವಿ ಯಾರಿಗೂ ಕೂಡ ಒಂದು ಹೆಚ್ಚಿನ ಅನಾಹುತಗಳು ಸಂಭವಿಸಿಲ್ಲ ಆದ್ರೆ ಲಾಡು ತಯಾರಿಕಾ ಘಟಕದಲ್ಲಿ ಲಾಡನ್ನ ತಯಾರು ಮಾಡ್ತಿರ್ತಕ್ಕಂಥ ವೇಳೆ ಈಗ ಒಂದು ಬೆಂಕಿ ಕಾಣಿಸ್ಕೊಂಡಂತ ಹಿನ್ನೆಲೆಯಲ್ಲಿ ಕೆಲ ಕಾಲ ಒಂದು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಅಂತ ಹೇಳ್ಬೋದು ಈಗ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಒಂದು ಬೆಂಕಿ ನಂದಿಸತಕ್ಕಂತ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥ ವಿಜಯ್ ಹಾಗೆ ಸಂಪರ್ಕದಲ್ಲಿರಿ ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತೀನಿ ಅದಕ್ಕೂ ಮೊದಲು ಪ್ರತ್ಯಕ್ಷದರ್ಶಿ ಅಲ್ಲಿಯ ಸ್ಥಳೀಯರು ಕೂಡ ಹೌದು ಮಹದೇವ್ ಅಂತ ಹೇಳಿ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಎಷ್ಟು ಗಂಟೆಗೆ ಆಗಿತ್ತು ಸರ್ ಇದು ಈ ಅಗ್ನಿ ಅವಘಡ ಸರ್ ಈಗ ಒಂದು ಅರ್ಧ ಗಂಟೆ ಹಿಂದೆ ಏನಾಯ್ತು ಅಂತ ಹೇಳಿ ಯಾವ ಕಾರಣಕ್ಕೆ ಇಷ್ಟು ದೊಡ್ಡ ಮಟ್ಟದ ಬೆಂಕಿ ಕಾಣಿಸ್ಕೊಳ್ತು ಸರ್ ಇದು ಏನಾಗಿದೆ ಸಿಲಿಂಡರ್ ಯಾರು ಒಳಗಡೆ ಇಟ್ಕೊಂಡಿಲ್ಲ ಎಲ್ಲ ಹೊರಗಡೆ ಇಟ್ಕೊಂಡಿದ್ದಾರೆ ಅದೇನಾಗಿದೆ ಅಂದ್ರೆ ಸರ್ ಮುಂದ್ಗಡೆ ಸ್ಟವ್ ಇದೆಯಲ್ಲ ಸ್ಟವ್ ಡೈಲಿ ಎಣ್ಣೆ ಇದ್ರದ್ದು ಆಗುತ್ತಲ್ಲ ಸರ್ ಅದು ಕಪ್ಪುದು ಜಡ್ಡಿ ಇರುತ್ತಲ್ಲ ಎಣ್ಣೆ ಜಡ್ಡು ಆ ಜಡ್ಡು ತುಂಬಾ ಮಸಿ ಕೂತ್ಕೊಂಡು ಏನಾಗಿದೆ ತುಂಬಾ ಮಸಿ ಇದೆ ಜಡ್ಡು ಅದೇನಾಗಿದೆ ಇವರು ಸ್ಟವ್ ಆಫ್ ಮಾಡ್ಬಿಟ್ಟು ಊಟಕ್ಕೆ ಅಂತ ಹೋಗಿದ್ದಾರೆ ಅಲ್ಲಿ ಸದ್ಯ ಯಾರು ಇರ್ಲಿಲ್ಲ ದೇವ್ರ ಮಾದೇಶ್ವರ ಪುಣ್ಯ ಎಲ್ಲ ಊಟಕ್ಕೆ ಕೂತಿದ್ದಾರೆ ಊಟಕ್ಕೆ ಕೂತಿರ್ಬೇಕಾದ್ರೆ ಏನಾಗಿದೆ ಆ ಈಟ್ ಇದೆ ಸೌದು ಆ ಈಟದ್ದು ಕವರ್ ಕಂಬಿಟ್ಟು ಸಡನ್ ಆಗಿ ಏನಾಗಿದೆ ಕಪ್ಪದ ಹತ್ಕೊಂಡ್ಬಿಟ್ಟಿದೆ ಕಪ್ಪದ ಹತ್ಕೊಂಡ್ಬಿಟ್ಟು ಮತ್ತೆ ಹೊರಗಡೆ ಸಿಲಿಂಡರ್ ಇದೆಲ್ಲ ಸಿಲಿಂಡರ್ ಬೆಂಕಿ ಹಾಪ್ಸಿದೆ ಪೈಪ್ ಇಂದ ಹೋಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆಯಾ ಹೇಗೆ ಸರ್ ಸಿಲಿಂಡರ್ ಯಾವ್ದು ಬ್ಲಾಸ್ಟ್ ಆಗಿಲ್ಲ ಸರ್ ಪೂರ್ತಿ ಎಲ್ಲ ಏನಾಗಿದೆ ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ ಎಲ್ಲ ಕತ್ಕೊಂಡ್ಬಿಟ್ಟಿದೆ ನೀವು ಅಲ್ಲೇ ಇದ್ರಾ ಹೌದು ಸರ್ ನಾನು ಅಲ್ಲೇ ಇದ್ದೆ ಇವಾಗ ಅಲ್ಲೇ ಇದ್ದೀನಿ ಇವಾಗ ನಿಯಂತ್ರಣಕ್ಕೆ ಬಂದಿದೆ ಬೆಂಕಿ ಬಂದಿದೆ ನಿಯಂತ್ರಣಕ್ಕೆ ಬಂದಿದೆ ಎಷ್ಟು ಜನ ಸಿಬ್ಬಂದಿಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಒಳಗೆ ಸರ್ ಒಂದು 15ರಿಂದ 20 ಜನ ಸರ್ 15ರಿಂದ 20 ಜನ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಾಗ ಎಲ್ಲ ಹೊರಗೆ ಓಡ್ ಬಂದ್ರಾ ಹೌದು ಸರ್ ಅಲ್ಲಿ ತುಂಬಾ ಕಷ್ಟ ಇದೆ ಸರ್ ಅವ್ರಿಗೆ ಪಾಪ ಹೇಳ್ಬೇಕು ಅಂತಂದ್ರೆ ಯಾವ ಮಟ್ಟಿಗಿದೆ ಅಂತಂದ್ರೆ ನಾವು ಹೋಗಿ ಅಲ್ಲಿ 2 ನಿಮಿಷನು ನಿಂತ್ಕೊಳಕ್ ಆಗಲ್ಲ ಪೂರ್ತಿ ನಾವು 2 ನಿಮಿಷನು ಅಲ್ಲಿ ಇದ್ರೆ ನಾವು ಎಲ್ಲೋ ಯಾವ್ದೋ ಒಂದು ಸೂರ್ಯನ ಹತ್ರಕ್ಕೆ ಹೋದಷ್ಟು ಈಟ ಇರುತ್ತೆ ಅಲ್ಲಿ ತುಂಬಾ ಅಭಯ ಇದೆ
ತುಂಬಾ ಪಾಪ ಅದರಲ್ಲೇ ಅವರು ಎಲ್ಲ ಪೂರ್ತಿ ಪೂರ್ತಿ ಅವ್ರು ಲಾಂಡ್ ಮಾಡ್ಬೇಕಾದ್ರೆ ಒಂದು ಬನಿನ ಸರ್ ಒಂದ್ ಬನಿನ ಒಂದ್ ಪಂಚೆ ಇಟ್ಬಿಟ್ರೆ ಅವ್ರ ಮೈ ಮೇಲೆ ತುಂಬಾ ತುಂಬಾ ಕೋಲ್ಡ್ ಪ್ರದೇಶದಲ್ಲಾದ್ರೂ ಅಷ್ಟು ಪ್ರಮಾಣದಲ್ಲಿ ನಿಂತ್ಕೊಳಕ್ ಆಗಲ್ಲ ಸರ್ ಅಲ್ಲಿ. ಓಕೆ ಓಕೆ ಥ್ಯಾಂಕ್ ಯು ಮಹದೇವ್ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಮಲೆ ಮಹದೇಶ್ವರ ಬೆಟ್ಟದ ಆಡಳಿತ ಮಂಡಳಿ ಕಾರ್ಯದರ್ಶಿ ಸರಸ್ವತಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಈ ಅಗ್ನಿ ಅವಘಡ ಆಗಿದ್ದು ಗೊತ್ತಾಯ್ತಾ ತಮ್ಗೆ? ಹಾ, ನಾನು ಇಲ್ಲೇ ಇದ್ದೀನಿ ಬೆಟ್ಟದಲ್ಲಿ. ಅದು ಸಿಲಿಂಡರ್ ಒಂದು ಲೀಕ್ ಆಗಿ ನಮ್ದು ಬಾಂಡ್ಲಿಗಳಿದೆಯಲ್ಲ, ಬಾಂಡ್ಲಿನಲ್ಲಿ ಮಾಡ್ತಿರ್ತಾರಲ್ಲ, ಅದು ಬಾಂಡ್ಲಿ ಹೊತ್ಕೊಂಡಿದೆ. ಒಂದ್ ಸೈಡ್ ಅಲ್ಲಿ ಬೆಂಕಿ ಆಗಿದೆ. ಸೊ ನೀವ್ ಇಮಿಡಿಯೇಟ್ ಆಗಿ ನಮ್ ಪ್ರಾಧಿಕಾರದಲ್ಲಿ ಏನ್ ವೆಹಿಕಲ್ ಗಳಿತ್ತು, ನೀರಿನ ಟ್ಯಾಂಕರ್ ಎಲ್ಲ ಇತ್ತು, ಅದನ್ನ ತರಿಸ್ಬಿಟ್ಟು ಇವಾಗ ನೀರೆಲ್ಲ ಹೊಡ್ಸಿದೀವಿ. ಎಲ್ಲರನ್ನು ಆಚೆ ಕಳಿಸಿ ಫಸ್ಟ್ ಎಲ್ಲ ಸಾಮಾನು ತೆಗ್ಸಿದೀವಿ. ಏನು ಹಾನಿ ಆಗಿಲ್ಲ, ಜಸ್ಟ್ ಒಂದ್ ಕಾರ್ನರ್ ಅಲ್ಲಿ ಮಾತ್ರ ಇದಾಗಿದೆ, ಡ್ಯಾಮೇಜ್ ಆಗಿದೆ ಅಷ್ಟೇ ಗೋಡೆಗಳು, ಮತ್ತೆ ಬೇರೆ ಎಲ್ಲ ಸರಿ ಹೋಗಿದೆ. ಅದೇ ಗ್ಯಾಸ್ ಲೀಕ್ ಆಗಿದೆ, ಗ್ಯಾಸ್ ಲೀಕ್ ಆಗಿದೆ ಅಂತ ಹೇಳ್ತಾ ಇದಾರೆ ಸ್ಟಾಫ್. ನಾನು ಒಳಗಡೆ ಹೋಗಿ ನೋಡ್ತೀನಿ ಅದು ಇವಾಗ ಏನಾಗಿದೆ ಅಂತ. ಇವಾಗ ಸದ್ಯಕ್ಕೆ ಗ್ಯಾಸ್ ಲೀಕ್ ಆಗಿದೆ ಅಂತ ಹೇಳ್ತಾ ಇದಾರೆ ಅವ್ರು. ಒಂದು ಸಿಲಿಂಡರ್ ಲೀಕ್ ಆಗಿರೋದ್ರಿಂದ ಅದು ಬೇರೆ ಸಿಲಿಂಡರ್ ಹತ್ಕೊಂಡು ಆತರ ಆಗಿದೆ ಅಂತ ಹೇಳ್ತಾ ಇದಾರೆ. ಅಲ್ಲಿ ಒಳಗಿದ್ದಂತಹ ಸಿಬ್ಬಂದಿಗಳಿಗೆ ಏನಾದ್ರೂ ಆಗಿದೆಯಾ ಹೇಗೆ? ಇಲ್ಲ ಇಲ್ಲ, ಎಲ್ಲರೂ ಆಚೆ ಬಂದಿದ್ದಾರೆ. ತಕ್ಷಣನೇ ನಾನು ಇಲ್ಲೇ ಇದ್ದೆ, ಗೊತ್ತಾದ ತಕ್ಷಣನೇ ನಾನು ಬಂದಿದ್ದೀನಿ ಆಫೀಸ್ ಇಂದ. ಜಸ್ಟ್ ನನಗೆ ಇಲ್ಲಿ ವಾಕಬಲ್ ಡಿಸ್ಟೆನ್ಸ್, ಬಂದಿದ್ದೀನಿ ನಾನು ಇಲ್ಲೇ ಇದ್ದೀನಿ. ಮತ್ತೆ ಏನು ಪ್ರಾಬ್ಲಮ್ ಆಗಿಲ್ಲ, ಎಲ್ಲರೂ ಹೊರಗಡೆ ಬಂದಿದ್ದಾರೆ. ಎಲ್ಲರೂ ನಮ್ಮ ಸ್ವಚ್ಛತಾ ಸಿಬ್ಬಂದಿಗಳು ಯಾರಿದ್ದಾರೆ ಅವರೆಲ್ಲರೂ ನೀರ್ ಹಾಕಿ ಟ್ಯಾಂಕರ್ ಎರಡು ಟ್ಯಾಂಕರ್ ತರಿಸಿದ್ವಿ, ನೀರ್ ಹಾಕಿ ಮಾಡಿಸಿದೀವಿ ನಾವ್ ಇವಾಗ. ಒಳಗಿದ್ದವ್ರ ಜೊತೆ ಮಾತನಾಡಿದ್ರ ಮೇಡಮ್ ನೀವು? ನಾನು ಒಳಗಡೆನೆ ಇದ್ದೀನಿ, ಈಗ ಒಳಗಡೆನೆ ಇದ್ದೀನಿ, ಯಾರಿಗೂ ಏನು ಆಗಿಲ್ಲ, ಒಳಗಡೆ ಲಾಡು ಮನೆ ಒಳಗಡೆ ನಾನೇ ಇದ್ದೀನಿ ಈಗ. ಅಲ್ಲಲ್ಲ, ಈ ಅಗ್ನಿ ಅವಘಡ ಆದಂತಹ ಸಂದರ್ಭದಲ್ಲಿ ಒಳಗ ಸಿಬ್ಬಂದಿಗಳಿದ್ರಲ್ಲ, ಅವ್ರ ಜೊತೆ ಮಾತನಾಡಿದ್ರ ಅಂತ? ಅದೇ ಸಿಬ್ಬಂದಿಗಳು ಹೇಳಿದ್ದು, ಈಗ ನಾನು ಆರಿಸ್ಲಿಕ್ಕೆ ಪ್ರಯತ್ನ ಪಡಬೇಕಾಗಿತ್ತು. ಸೊ ಅವ್ರು ಕೇಳಿದಾಗ ಮೇಡಮ್ ಸಿಲಿಂಡರ್ ಹತ್ರ ಪ್ರಾಬ್ಲಮ್ ಆಯ್ತು, ಹಾಗಾಗಿ ಆಗಿದೆ ಅಂತ ಹೇಳಿದಾರೆ. ಅವರೇ ಹೇಳಿದ್ದು, ಯಾರು ಲಾಡು ಮನೆ ಒಳಗಡೆ ಇದ್ರು, ಯಾರು ಕೆಲಸ ಮಾಡ್ತಾ ಇದ್ರು, ಅವರೇ ಹೇಳಿರೋದು. ಸೊ ಈಗ ಆಚೆ ಬಂದ ತಕ್ಷಣ ಎಲ್ಲರನ್ನು ಕರೆದು ನಾನು ಮಾತಾಡ್ತೀನಿ. ಯಾರಿಗೂ ಏನೂ ಆಗಿಲ್ಲ, ಯಾರಿಗೂ ಏನೂ ಆಗಿಲ್ಲ, ಮತ್ತೆ ಯಾವ ಥಿಂಗ್ಸ್ ಏನು ಹಾಳಾಗಿಲ್ಲ. ಕಡಲೆ ಹಿಟ್ಟಿಂದ ಹಿಡಿದು ಎಲ್ಲವನ್ನು ಕೂಡ ಆಚೆ ಎಲ್ಲ ಸಾಕ್ಸಿದೆ. ಈ ಎಣ್ಣೆ ಜಿಡ್ಡಿನಿಂದ ಬೆಂಕಿ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ರು, ಹೌದಾ? ಎಣ್ಣೆ ಬಾಂಡ್ಲಿ ಇದೆಯಲ್ಲ, ಆ ಎಣ್ಣೆ ಬಾಂಡ್ಲಿಗಳು, ಒಂದು ಎಣ್ಣೆ ಲೀಕ್ ಆಗಿರೋದು, ಎಣ್ಣೆಗೆ ಹತ್ಕೊಂಡಿದೆ ಬೆಂಕಿ. ಸೊ ಒಂದು ಕಾರ್ನರ್ ಅಲ್ಲಿ ಏನ್ ಎಣ್ಣೆ ಬಾಂಡ್ಲಿ ಇತ್ತು ಅದು ಉರಿದಿದೆ, ಅವಾಗ ಬೆಂಕಿ ಜಾಸ್ತಿ ಆಯ್ತು, ಮತ್ತೆ ಹೊಗೆ ಸುತ್ಕೊಂಡಿತ್ತು. ಬಟ್ ತಕ್ಷಣ ನಾವು ಇದು ನೀರು ಹಾಕಿದ್ರಿಂದ ಎಲ್ಲ ಅದು ಸರಿ ಹೋಗಿದೆ. ಇವಾಗ ಒಂದ್ 10 ಮಿನಿಟ್ಸ್ ಅಲ್ಲೆಲ್ಲ ಸರಿ ಹೋಗಿದೆ. ಒಂದ್ ಕಡೆ ಕಾರ್ನರ್ ಅಲ್ಲಿ ಹೊಗೆ ಬಂದು ಅದರ ಇದು ಒಂದು ಗೋಡೆ ಬಿರುಕ್ಬಿಟ್ಟಿದೆ ಇವಾಗ. ಈ ಲಾಡು ತಯಾರಿಕಾ ಘಟಕ ಅನ್ನೋದು ಗೊತ್ತಾಗ್ತಾ ಇತ್ತು, ತುಪ್ಪ ಗಿಪ್ಪ ಏನ್ ಜಾಸ್ತಿ ಇತ್ತ ಮೇಡಮ್ ಅಲ್ಲಿ? ಇಲ್ಲ ಇಲ್ಲ, ಲಾಡು ಎಲ್ಲ ಏನು ಹಾಳಾಗಿಲ್ಲ. ಲಾಡುನ ಬೇರೆ ಸಪರೇಟ್ ಆಗಿ ಮಾಡ್ಬಿಟ್ಟು ಲಾಡು ಮನೆ ಅಂತ ಇದೆ, ಅದ್ರಲ್ಲಿ ಇಡ್ತಾರೆ. ಸೊ ಇಲ್ಲಿ ಲಾಡು ತಯಾರಿಕಾ ಕೇಂದ್ರನೇ ಬೇರೆ ಇದೆ. ಲಾಡು ಇದಕ್ಕಿಂತ ಮುಂಚೆ ಒಂದ್ಸಲ ಕೂಡ ಈ ತರ ಆಗಿತ್ತಂತೆ ಒಳಗಡೆ, ಅದಕ್ಕೆ ಆಚೆ ಇಡ್ತಿದ್ವಿ, ಮತ್ತೆ ಇವಾಗ ಆತರ ಇನ್ಸಿಡೆಂಟ್ ಆಗಿದೆ. ಓಕೆ, ಥ್ಯಾಂಕ್ ಯು ಸರಸ್ವತಿ ಅವರೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಪ್ರತ್ಯಕ್ಷದರ್ಶಿ ಮಹದೇವ್ ಅವರು ಕೂಡ ಮಾತನಾಡಿದ್ರು, ಆಡಳಿತ ಮಂಡಳಿಯ ಕಾರ್ಯದರ್ಶಿ ಸರಸ್ವತಿ ಅವರು ಕೂಡ ಮಾತನಾಡಿದ್ರು.